ನಾನು ನಿಮ್ಮನ್ನೇ ಮದುವೆ ಆಗೋದು ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ? ಎಷ್ಟು ಸಲ ಹೇಳಿದ ಮೇಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನೋಡಿ ರಂಜಿತ್, ನಾನು ಒಂದ ಸಲ ತಗೊಂಡ ನಿರ್ಧಾರನ ಯಾರಿಂದಾನು ಬದಲಾಯಿಸಕ ಆಗಲ್ಲ. ಏನು ಮಾಡೋದು? ನನಗೆ ದೇವರು ನಿಮ್ಮ ಹಾಗೆ ಒಳ್ಳೆ ತಂದೆ ತಾಯಿಗಳನ್ನ ಕೊಟ್ಟಿಲ್ಲ. ಸಾಕ್ಷಿ, ತಿಂಡಿಗೆ ಬರ್ತೀಯಾ? ಹಾ ರಂಜಿತ್, ನೀವು ನನ್ನ ಗಂಡ ಆಗೋರಲ್ವಾ? ನೀವು ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು. ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ. ನಾನು ಇರೋದು ಜೈಲಲ್ಲಲ್ವಾ? ನನ್ನನ್ನ ಮಾತಾಡಿಸೋದಕ್ಕೆ ಜೈಲರ್ ಸಾಹೇಬರು ಬಂದಿದ್ದಾರೆ. ಅವರನ್ನೇನು ಅಂತ ವಿಚಾರಿಸಿ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಹೇಳಿ ಜೈಲರ್ ಸರ್, ಏನು ಸಮಾಚಾರ? ನಾನು ಯಾವತ್ತಾದರೂ ನಿನ್ನ ಹತ್ರ ಜೈಲರ್ ತರ ನಡ್ಕೊಂಡಿದ್ದೀನಿ? ಈಗ ನಡ್ಕೊಂಡಿರೋದು ಸಾಲ್ದ? ಅಪ್ಪ ಮಗ ಇಬ್ರು ಕಾರ್ಪೊರೇಷನ್ ಅಲ್ಲಿ ದನನ್ ಕರ್ಕೊಂಡು ಹೋಗಾ ಕರ್ಕೊಂಡು ಬಂದ್ರಿ ನನ್ನ? ಜೈಲರ್ ಅಲ್ಲದೆ ಇನ್ನೇನು ಅನ್ಬೇಕು ನಿಮ್ಮನ್ನ? ಸಾರಿ ಸಾಕ್ಷಿ, ನನ್ನಿಂದ ತಪ್ಪಾಗಿದೆ. ಈ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನಿನ್ನ ಅಪ್ಪನಿಗೆ ಒಂದು ಅವಕಾಶ ಕೊಡ್ತೀಯಾ ಪ್ಲೀಸ್? ಏನೋ ಹೊಸ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಾಗಿದೆ ನನ್ನನ್ನು ಮರುಳು ಮಾಡೋದಕ್ಕೆ. ಐ ಆಮ್ ರಿಯಲಿ ಸಾರಿ ಸಾಕ್ಷಿ. ಈ ಡ್ರಾಮಾನೆಲ್ಲ ನಂಬಲ್ಲ ನಾನು. ನನ್ನಿಂದ ಏನಾಗಬೇಕು ಅದನ್ನ ಹೇಳಿ. ಯಾಕೆ ಹಾಗಂತೆ ಸಾಕ್ಷಿ? ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನೆನ್ನೆವರೆಗೂ ಕಟ್ಕೊಂಡ ತರ ಬಿಹೇವ್ ಮಾಡ್ತಿದ್ರಿ, ಬೆಳಗಾಗೋದ್ರಲ್ಲಿ ಪ್ರಾಯಶ್ಚಿತ್ತ ಬಂದ್ಬಿಡ್ತಾ ನಿಮಗೆ? ಇದು ಪ್ರಾಮಾಣಿಕತೆನಾ ಇಲ್ಲ ನನ್ನನ್ನ ರಂಜಿತ್ತಿಂದ ದೂರ ಮಾಡೋದಕ್ಕೆ ಹೊಸ ಸ್ಕೀಮಾ? ನಾವು ಏನೇ ಪ್ಲಾನ್ ಮಾಡಿದ್ರು ರಂಜಿತ್ ನಾನು ನಿನ್ನಿಂದ ದೂರ ಮಾಡೋದಕ್ಕೆ ಆಗ್ತಿಲ್ಲ. ಮತ್ತೆ ಪ್ರಯತ್ನ ಮಾಡೋದು ವ್ಯರ್ಥ ಅಂತ ನನಗೂ ಗೊತ್ತು. ಅದಕ್ಕೆ ನಿಮ್ಮ ಮನಸ್ಸು ವಿರುದ್ಧವಾಗಿ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ನಾನಷ್ಟೇ ಅಲ್ಲ, ಈ ಮನೆಯಲ್ಲಿ ಯಾರು ನಿನ್ನ ಮನಸ್ಸಿನ ವಿರುದ್ಧ ನಡ್ಕೊಳ್ಳಲ್ಲ, ಯೋಚನೆನೂ ಮಾಡಲ್ಲ. ನಿಜ ಹೇಳ್ತಿದ್ದೀರಾ ಡ್ಯಾಡ್? ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ಹಾಗಾದ್ರೆ ಮಾತು ಕೊಡಿ. ಏನಂತ? ನನ್ನ ವಿರುದ್ಧವಾಗಿ ಯಾರು ಮಾತಾಡಲ್ಲ, ರಂಜಿತ್ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡಿ. ಪ್ರಾಮಿಸ್. ಥ್ಯಾಂಕ್ ಯು ಡಾರ್, ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಏನ್ ಯೋಚನೆ ಮಾಡ್ತಿದ್ದೀರಾ? ಹೊಟ್ಟೆ ಚುರುಗಡ್ತಾ ಇದೆ, ಬನ್ನಿ ತಿಂಡಿ ಮಾಡೋಣ. ಅಮ್ಮ ಬೇಗ ತಿಂಡಿ ಬಿಡಿಸಿ, ತುಂಬಾ ಹಸಿವು. ಏನ್ ಮುಖ ಮುಖ ನೋಡ್ತಿದ್ದೀರಾ? ತಿಂಡಿ ಬಿಡಿಸಿ. ನಿನಗಿಷ್ಟ ಅಂತ ಅವರೇ ಕಡೆ ಉಪ್ಪಿಟ್ಟು ಮಾಡಿದೀನಿ ಕಣೆ. ಪುಟ್ಟಿ, ನಿನಗೆ ತುಂಬಾ ಇಷ್ಟ ಅಂತ ಗುಲಾಬ್ ಜಾಮೀನ್ ಕೂಡ ಮಾಡಿದೀನಿ, ತಗೋ. ಡ್ಯಾಡ್, ಮಾತು ಕೊಟ್ಟಿದ್ದೀರಾ, ನೆನಪಿದೆ ತಾನೇ?